ನಮಸ್ಕಾರ ಕುಶಾಲ್. ನಮಸ್ಕಾರ. ಇವತ್ತು ರಾಮಾಯಣ ಬಗ್ಗೆ ಸ್ವಲ್ಪ ನನಗೆ ವಿಷಯ ತಿಳಿಸ್ಕೊಡ್ತೀಯಾ? ಪ್ರಾಚೀನ ಭಾರತದಲ್ಲಿಯೇ ಯಾವ ರಾಜ್ಯದಿಂದ ಈ ಮಹಾಕಾವ್ಯ ರಾಮಾಯಣ ಪ್ರಾರಂಭವಾಯಿತು? ಕೋಸಲ. ಕೋಸಲ ರಾಜ್ಯದ ರಾಜಧಾನಿ ಯಾವುದು? ಅಯೋಧ್ಯ. ಅಯೋಧ್ಯ ನಗರವನ್ನು ಯಾವ ರಾಜ ಆಳುತ್ತಿದ್ದ? ದಶರಥ. ದಶರಥನಿಗೆ ಎಷ್ಟು ಜನ ಹೆಂಡತಿರು? ಅವರ ಹೆಸರೇನು? ಕೌಶಲ್ಯ, ಕೈಕೇಯಿ, ಸುಮಿತ್ರ. ಕೌಶಲ್ಯ ಮತ್ತೆ ದಶರಥನ ಮಗನ ಹೆಸರೇನು? ರಾಮ. ಆಮೇಲೆ ಕೈಕೇಯಿ ಮತ್ತೆ ದಶರಥನ ಮಗನ ಹೆಸರೇನು? ಭರತ್. ಸುಮಿತ್ರ ಮತ್ತೆ ದಶರಥನ ಮಕ್ಕಳ ಹೆಸರೇನು? ಶತ್ರುಘ್ನ, ಲಕ್ಷ್ಮಣ. ಆಮೇಲೆ ರಾಮ ಯಾವ ದೇವರಿನ ಅವತಾರ? ವಿಷ್ಣು. ಆಮೇಲೆ ಲಕ್ಷ್ಮಣ ಯಾವ ದೇವರಿನ ಅವತಾರ? ಆದಿಶ್ರೇಷ್ಠ, ಸ್ನೇಕ್. ರಾಮ ಲಕ್ಷ್ಮಣರ ವಿದ್ಯೆ ಹೇಳಿಕೊಟ್ಟ ಗುರು ಯಾರು? ವಸಿಷ್ಠ. ಆಮೇಲೆ ಅಯೋಧ್ಯ ರಾಜ್ಯದ ಮಂತ್ರಿ ಯಾರು? ಸುಮಂತು ಅಂತ. ಒಂದ್ಸಲ ಒಬ್ಬ ಋಷಿ ಮುನಿಗಳು ದಶರಥನ ಹತ್ರ ಬಂದು ರಾಮನನ್ನ ಕಾಡಿಗೆ ಸಹಾಯಕ ಕಳಿಸಿ ಅಂತ ಕೇಳಿದ್ರು. ಯಾರವರು? ವಿಶ್ವಾಮಿತ್ರ. ಆಮೇಲೆ ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣನ್ನ ಕರೆದುಕೊಂಡು ಯಾವ ವನಕ್ಕೆ ಹೋಗ್ತಾರೆ? ತಾಟಕಿ ವನ. ಆಮೇಲೆ ಯಾರನ್ನ ಸಂಹಾರ ಮಾಡಕ್ ಅಲ್ಲಿಗೆ ಕರ್ಕೊಂಡು ಹೋಗೋದು? ತಾಟಕಿ. ತಾಟಕಿ ರಾಕ್ಷಸಿಯ ಮಕ್ಕಳ ಹೆಸರೇನು? ಆಮೇಲೆ ಸಿದ್ಧಾಶ್ರಮ ಯಜ್ಞ ನಡೀತಿರುವಾಗ ಯಾರ್ ಭಂಗ ಮಾಡ್ತಾರೆ? ವಿಶ್ವಾಮಿತ್ರ ಈ ರಾಕ್ಷಸರನ್ನ ಸಂಹಾರ ಮಾಡಿಸ್ತಾನಲ್ವಾ ರಾಮ ಲಕ್ಷ್ಮಣನ ಕೈಲಿ, ಆಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮಿಥಿಲಾ. ಮಿಥಿಲಾ ನಗರದ ರಾಜನ ಹೆಸರೇನು? ಜನಕರಾಜ. ಜನಕರಾಜನ ಸಾಕು ಮಗಳ ಹೆಸರೇನು? ಸೀತಾ. ಸೀತಾ ಸ್ವಯಂವರಕ್ಕೆ ಒಂದ್ ಸ್ಪರ್ಧೆ ಇಟ್ಟಿರ್ತಾರಲ್ವಾ, ಅವ್ರ ಏನ್ ಮಾಡ್ಬೇಕಾಗಿತ್ತು? ಹೌದಾ? ಈ ಸ್ಪರ್ಧೆಯಲ್ಲಿ ಯಾರ್ ಗೆಲ್ತಾರೆ? ರಾಮ. ಆಮೇಲೆ ರಾಮ ಸೀತಾ ಮದ್ವೆ ಆಗುತ್ತೆ ಅಲ್ವಾ, ಆಮೇಲೆ ಅವ್ರ ಮಕ್ಕಳು ಯಾರು, ಅವ್ರ ಹೆಸರೇನು? ಲವ್ ಕುಶ್. ಆಮೇಲೆ ಲಕ್ಷ್ಮಣ್ ಹೆಂಡತಿ ಹೆಸರೇನು? ಲಕ್ಷ್ಮಣ್ ಹೆಂಡತಿನ. ಆಮೇಲೆ ಭರತನ್ ಹೆಂಡತಿ ಹೆಸರು? ಭರತ. ಭರತನ್ ಹೆಂಡತಿ ಮಾಂಡವಿ. ಆಮೇಲೆ ಶತ್ರುಘ್ನ ಹೆಂಡತಿ ಹೆಸರು? ಶ್ರುತಕೀರ್ತಿ. ಆಮೇಲೆ ರಾಮನ್ನ ಯುವರಾಜ ಮಾಡ್ಬೇಕು ಅಂತ ಇರ್ತಾರಲ್ವಾ, ಕೈಕೇಯಿ ದಶರಥನ್ಗೆ ಏನು ವರ ಕೇಳುತ್ತಾಳೆ? ಎಷ್ಟು ವರ್ಷ ವನವಾಸ ಅಂದೆ ನೀನು? ಹೌದಾ? ದಶರಥನ್ಗೆ ಯಾರ್ ಶಾಪ ಹಾಕಿರ್ತಾರೆ, ನಿಂಗೆ ನಿನ್ ಮಕ್ಕಳಿಂದ ದೂರ ಇರ್ಲಿ, ನಿನ್ ವಯಸ್ಸಾದಾಗ ಅಂತ? ಆಮೇಲೆ ಕೈಕೇಯಿಗೆ ಯಾರ್ ಹೇಳ್ಕೊಡ್ತಾರೆ ದಶರಥನ್ಗೆ ವರ ಕೇಳು ಅಂತ? ರಾಮನ್ ಜೊತೆ ವನವಾಸಕ್ಕೆ ಯಾರ್ಯಾರ ಜೊತೆ ಹೋಗ್ತಾರೆ? ವನವಾಸಕ್ಕೆ ಹೊರಟಾಗ ಅವ್ರ ಮೊದ್ಲು ಚಿತ್ರಕೂಟಕ್ಕೆ ಹೋಗ್ತಾರೆ, ಆಮೇಲೆ ಇನ್ನೂ ಎಲ್ಲರಿಂದ ದೂರ ಇರಕ್ಕೆ ಇನ್ನೊಂದು ಅರಣ್ಯಕ್ಕೆ ಹೋಗ್ತಾರೆ. ಯಾವ್ದದು? ಲಕ್ಷ್ಮಣ್ ಸೀತಾ. ಸರಿ,
ಒಂದ್ಸಲ ರಾಮ ಸೀತಾ ಲಕ್ಷ್ಮಣ ಇರೋ ಜಾಗಕ್ಕೆ ಒಬ್ಬ ರಾಕ್ಷಸಿ ಮಾಯಾವಿ ಸುಂದರಿ ರೂಪದಲ್ಲಿ ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರು? ರಾವಣನ ತಂಗಿ ಹೆಸರೇನು? ಶೂರ್ಪಣಕ. ಆಮೇಲೆ ಶೂರ್ಪಣಕ ರಾಮನ್ ಮದ್ವೆ ಆಗು ಅಂತ ಕೇಳ್ತಾಳಲ್ವಾ, ಆದ್ರೆ ರಾಮ ಒಪ್ಪಲ್ಲ. ಅವಳು ಸೀತಾನ ಸಹಾಯ ಇದೇನೋ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಲಕ್ಷ್ಮಣ ಏನ್ ಮಾಡ್ತಾನೆ? ಹೌದಾ? ಆಮೇಲೆ ಶೂರ್ಪಣಕ ರಾವಣ ಹತ್ರ ಹೋಗಿ ವಿಷಯ ಹೇಳಿದಾಗ ರಾವಣ ಒಂದು ಪ್ಲಾನ್ ಮಾಡ್ತಾನೆ. ಒಂದ್ಸಲ ಅಲ್ಲಿ ಸೀತಾಕಾಡಲ್ಲಿ ಏನೋ ನೋಡ್ತಾಳೆ. ಏನ್ ನೋಡ್ತಾಳೆ? ಗೋಲ್ಡನ್ ಡೀರ್ ಮರೀಚ. ಅದೇ ಆ ಜಿಂಕೆಯನ್ನು ನೋಡಿ ರಾಮನ್ಗೆ ಏನಂತ ಹೇಳ್ತಾಳೆ? ಅದಕ್ಕೆ ರಾಮ ಹಿಡಿಯಕ್ ಹೋಗ್ತಾನೆ. ಆದ್ರೆ ಮಾಯಾವಿ ಜಿಂಕೆ ರೂಪದಲ್ಲಿ ಬಂದಿರೋದು ಯಾರೋ ಏನೋ ಇರ್ಬೇಕು ಅಂತ ಹೇಳ್ಬಿಟ್ಟು ಬಾಣ ಬಿಡ್ತಾನೆ ಅಲ್ವಾ. ಬಂದಿರೋದು ಯಾರು ಹೇಳು ಜಿಂಕೆ ತರ? ಮರೀಚ. ಈಗ ರಾಮನ್ಗೆ ಜಿಂಕೆ ಮಾಯಾವಿ ಅಂತ ಡೌಟ್ ಬಂದು ಬಾಣ ಬಿಡ್ತಾನಲ್ಲ, ಆಗ ಮರೀಚ ಚೇಂಜ್ ಆಗ್ಬಿಡ್ತಾನಲ್ಲ. ಚೇಂಜ್ ಆಗಿ ಏನಂತ ಕೂಗ್ತಾನೆ? ಏನಂತ ಕೂಗ್ತಾನೆ? ಆಯ್ತು. ಯಾರ ವಾಯ್ಸ್ ಅಲ್ಲಿ? ಯಾರ ವಾಯ್ಸ್ ಅಲ್ಲಿ ಅಂಕೂಗೋದು? ಆಗ ಸೀತಾ ಲಕ್ಷ್ಮಣನ್ನ ಕಳಿಸ್ತಾಳೆ ರಾಮನ್ಗೆ ಹೆಲ್ಪ್ ಮಾಡು ಅಂತ. ಅದಕ್ಕೆ ಲಕ್ಷ್ಮಣ ಸೀತನ ಸೇಫ್ಟಿಗೆ ಏನ್ ಮಾಡ್ತಾನೆ? ಆಮೇಲೆ ಲಕ್ಷ್ಮಣ ಅಲ್ಲಿಂದ ಹೋದ್ಮೇಲೆ ಮಾಯಾವಿ ಋಷಿ ರೂಪದಲ್ಲಿ ಯಾರು ಬರೋದು ಸೀತನ ಅಪಹರಿಸಕ್ಕೆ? ರಾವಣ. ರಾವಣ ಸೀತನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತಾರೆ? ಆಗ ರಾವಣ ಏನ್ ಮಾಡ್ತಾನೆ? ಆಮೇಲೆ ರಾವಣ ಸೀತನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ರಾಮ ಲಕ್ಷ್ಮಣನ್ಗೆ ಸೀತಾನ ರಾವಣ ಅಪಹರಿಸಿದಾನೆ ಅಂತ ಗೊತ್ತಾದಾಗ ಯಾರು ಹೆಲ್ಪ್ ಕೇಳಕ್ ಹೋಗ್ತಾರೆ? ವಾನರ ಸೈನ್ಯರ ರಾಜ್ಯ ಯಾವುದು? ಕುಶಾಲ್. ಯಾವ್ದು? ಕಿಷ್ಕಿಂದ ಮಂತ್ರಿ ಯಾವುದು? ಯಾರು? ಜಾಂಬವಂತ. ರಾಮ ಸೀತಾ ಹುಡುಕಕ್ಕೆ ಹೆಲ್ಪ್ ಕೇಳಿದಾಗ ಸುಗ್ರೀವನೇ ಅವನೇ ಒಂದು ಹೆಲ್ಪ್ ಕೇಳ್ತಾನಲ್ವಾ. ಏನಂತ ಕೇಳ್ತಾನೆ? ಹೌದಾ? ವಾಲಿ ಯಾರು? ವಾಲಿ ಹೆಂಡತಿ ಹೆಸರೇನು? ಮತ್ ವಾಲಿ ತಾರದು ಮಗ ಹೆಸರೇನು? ಸುಗ್ರೀವ ಹೆಂಡತಿ ಹೆಸರು? ಸುಗ್ರೀವನ್ ಕ್ಲೋಸ್ ಫ್ರೆಂಡ್ ಇರ್ತಾನಲ್ವಾ, ಯಾವಾಗ್ಲೂ ಹೆಲ್ಪ್ ಮಾಡ್ತಾ ಇರ್ತಾನೆ, ಅವನ್ ಯಾರು? ವಾನರ ಸೈನ್ಯ ಸೀತಾ ಹುಡ್ಕಕ್ಕೆ ಹೇಗೆ ಹೆಲ್ಪ್ ಮಾಡ್ತಾರೆ? ಬ್ರಿಡ್ಜ್ ಕಟ್ಟಿದ ಮೇಲೆ ಎಲ್ಲಿಗೆ ಹೋಗ್ತಾರೆ ಹೇಳು? ಲಂಕಾ. ಯಾರ ಹತ್ರ? ರಾವಣ. ಅಮ್ಮನ ಹೆಸರೇನು? ಕೈಕಸಿ. ರಾವಣ ಹೆಂಡತಿ ಹೆಸರೇನು? ರಾವಣ
ರಾವಣನ್ ಬ್ರದರ್ಸ್ ಹೆಸರು ಗೊತ್ತಾ? ಕುಂಭಕರ್ಣ, ವಿಭೀಷಣ. ಯಾವ ಬ್ರದರ್ ರಾಮನ್ಗೆ ಹೆಲ್ಪ್ ಮಾಡುತ್ತಾನೆ ಅದರಲ್ಲಿ? ರಾವಣ ಮತ್ತೆ ಅವ್ರ ಸೈನ್ಯ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಲಕ್ಷ್ಮಣ್ಗೆ ರಾವಣ ಮತ್ತೆ ಅವ್ರ ಸೈನ್ಯ ಜೊತೆ ಇವ್ರು ಇಲ್ಲಿ ರಾಮ ಲಕ್ಷ್ಮಣ ಹನುಮಾನ್ ಎಲ್ಲ ಸೇರ್ಕೊಂಡು ಅವ್ರು ಯುದ್ಧ ಮಾಡ್ತಿರ್ತಾರಲ್ಲ, ಅವಾಗ ಬಾಣದೇಟು ಇವಾಗ ಲಕ್ಷ್ಮಣ ಮೇಲೆ ಬಿದ್ಬಿಡುತ್ತೆ ಅಲ್ವಾ? ಆಗ ಅವನ್ ಸೇವ್ ಮಾಡಕ್ಕೆ ಯಾರು ಬರ್ತಾರೆ? ಹನುಮಾನ್. ಏನ್ ತರ್ತಾನೆ? ಆ ಸಂಜೀವಿನಿ ಗಿಡದಿಂದ ಲಕ್ಷ್ಮಣ್ ಜೀವ ಉಳಿಯುತ್ತೆ ಅಲ್ವಾ? ರಾವಣನ್ ಯಾರು ಸಾಯಿಸ್ತಾರೆ? ಈಗ ರಾವಣನ್ನ ರಾಮ ಸಾಯಿಸಿದ್ದಕ್ಕೆ ಇಲ್ಲಿ ನಾವ್ ಹಬ್ಬ ಯಾವ್ದು ಆಚರಿಸ್ತೀವಿ? ಆಮೇಲೆ ರಾಮ ಲಕ್ಷ್ಮಣ್ ಸೀತ ಎಲ್ಲ ವನವಾಸ ಮುಗಿಸ್ಕೊಂಡ್ ಮನೆಗೆ ವಾಪಸ್ ಹೋಗ್ತಾ ಇರ್ತಾರಲ್ಲ, ಎಲ್ಲ ದೀಪ ಹಚ್ಚಿರ್ತಾರಲ್ಲ, ಅದ್ ಯಾವ ಹಬ್ಬ? ಅಯೋಧ್ಯೆಗೆ ಹೋಗೋದು. ಯಾವ ಹಬ್ಬ ಎಲ್ಲ ದೀಪ ಎಲ್ಲ ಇಟ್ಟಿ ಹಚ್ಚುದು? ಎಲ್ಲ ಹೊಡೆಯೋದು. ಈ ರಾಮಾಯಣ ಮಹಾಕಾವ್ಯ ಯಾರು ಬರ್ದಿದ್ದು? ವಾಲ್ಮೀಕಿ. ಲವಕುಶದ ಗುರು ಯಾರು? ವಾಲ್ಮೀಕಿ. ಅಷ್ಟೇ. ಧನ್ಯವಾದ ಕುಶಾಲ್ ಎಲ್ಲ ನಂಗೆ ಹೇಳಿ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.